ಇಪ್ಪತ್ತೆರಡು ವರ್ಷಗಳ ಅನುಭವ ಇದೆ. ಸೊ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಒಂದು ಮಾತು ಕೇಳ್ತಾ ಇದೆ. ಹಿಂದೆ ಕೂಡ ಇತ್ತು, ಮಾನಸಿಕ ಆರೋಗ್ಯದ ಸಮಸ್ಯೆಗಳು ಹಿಂದೆ ಕೂಡ ಇತ್ತು, ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗಿದೆ. ನಿಮ್ಮ ಅನುಭವದ ಪ್ರಕಾರ ಹೇಳುವುದಂತಾದರೆ ನಿಮಗೇನು ಅನ್ನಿಸ್ತದೆ, ನಿಜವಾಗಿ ಜಾಸ್ತಿ ಉಂಟ ಈಗ? ಖಂಡಿತ. ಯಾಕಂತ ಹೇಳಿದರೆ ನಮ್ಮದೊಂಥರ ಸ್ಟ್ರೆಸ್ಫುಲ್ ಲೈಫ್ ಇವಾಗ, ಯಾಂತ್ರಿಕವಾದ ಜೀವನ ಅಂತ ನಾವು ಹೇಳ್ತೇವೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಒಂಥರ ಎಲ್ಲದರ ಬಗ್ಗೆಯೂ ಒಂಥರ ಆತಂಕ ಇರ್ತದೆ. ಕೆಲಸ ಮುಗಿಸಬೇಕು, ಬೇಗ ಮುಗಿಸಬೇಕು. ನನಗೆ ಮೇಲಧಿಕ ನನ್ನ ಯಾರು ಸೀನಿಯರ್ಸ್ ಇದ್ದಾರೆ, ಅವರು ನನ್ನ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ, ಅದನ್ನು ನನಗೆ ಮಾಡಲಿಕ್ಕಾಗ್ತದೋ ಇಲ್ವೋ, ನನ್ನ ಸ್ಯಾಲ್ರಿ ಇನ್ಕ್ರಿಮೆಂಟ್ ನನಗೆ ಸಿಗ್ತದೋ ಇಲ್ವೋ, ಹೀಗೆ ಎಲ್ಲ ವಿಷಯದಲ್ಲೂ ಆತಂಕ ಇರ್ತದೆ. ಮತ್ತು ಒಂಥರ ಯಾಂತ್ರಿಕವಾಗಿ ನಮ್ಮ ಕೆಲಸ ನಾವು ಮಾಡ್ತಾ ಹೋಗಿರ್ತೇವೆ. ಎಲ್ಲಿ ಕೂಡ ಬೇರೆ ವಿಷಯಗಳಿಗೆ ನಮಗೆ ಇನ್ವಾಲ್ವ್ ಆಗಲಿಕ್ಕೆ ಆಗೋದಿಲ್ಲ. ನನ್ನ ಒರಿಜಿನಲ್ ಟ್ಯಾಲೆಂಟ್ಸ್ ಏನಿದೆ, ಯಾವುದೋ ವಿಷಯದಲ್ಲಿ ನಾನು ಒಳ್ಳೆದಿರ್ಬೋದು, ನನಗೆ ಮುಂಚೆ ಮನಸ್ಸಿಗೆ ಅದರಿಂದ ಖುಷಿ ಸಿಗ್ತಿತ್ತು, ಅಂಥ ವಿಷಯಗಳ ಕಡೆ ನಂಗೆ ಗಮನ ಕೊಡಲಿಕ್ಕೆ ಆಗ್ತಾ ಇಲ್ಲ. ಸೊ ಇದೆಲ್ಲ ಏನಾಗ್ತಿದೆ, ಆ ರಿಲೀಫ್ ಅನ್ನೋದು ಸಿಕ್ಕೋದಿಲ್ಲ. ಸ್ಟ್ರೆಸ್ ಬಸ್ಟರ್ಸ್ ಅದನ್ನು ಹೊರಗೆ ಹಾಕ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಸೊ ಏನಾಗ್ತಿದೆ ಅಂತ ಹೇಳಿದ್ರೆ, ಅದು ನಮ್ಮ ಮನಸ್ಸಿನಲ್ಲಿ ಆ ಪ್ರೆಷರ್ ಜಾಸ್ತಿಯಾಗಿ ಜಾಸ್ತಿಯಾಗಿ ಹೆಚ್ಚಾಗಿ ಮಾನಸಿಕ ತೊಂದರೆಯಿಂದ ಬಳಲ್ತಿರುವ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಸೊ ಖಂಡಿತವಾಗಿ ಹಾಗಾದ್ರೆ ದೇರ್ ಇಸ್ ಇನ್ಕ್ರೀಸ್ 100%. ಓಕೆ. ಸೊ ವೀಕ್ಷಕರೇ, ಈ ಸಮಾಜವನ್ನು ನಾವು ನೋಡ್ತಾ ಇರುವಂಥ ಹೊತ್ತಲ್ಲಿ ಡಾಕ್ಟರ್ ಹೇಳಿದಂಥ ವಿಚಾರ ನಮ್ಗೆ ಅರ್ಥ ಆಗಬೇಕು. ಏನು ಅಂತ ಹೇಳಿದರೆ, ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಒತ್ತಡ ಜಾಸ್ತಿ ಆಗ್ತಾ ಇದೆ ನಮ್ಮ ಲೈಫಲ್ಲಿ. ನಾವು ಕೆಲವೊಂದನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದೇವೆ, ಇನ್ನು ಕೆಲವೊಂದು ನಾವು ಮಾಡ್ಕೊಂಡಿರುವಂಥ ಉದ್ಯೋಗದಿಂದ, ನಮ್ಮ ಹೆಚ್ಚಿನ ಜವಾಬ್ದಾರಿಗಳಿಂದ ಆಗ್ತಾ ಇದೆ. ವಯಸ್ಸಿನ ನಿರ್ಬಂಧ ಇಲ್ಲ, ಸಣ್ಣ ಮಕ್ಕಳಿಂದ ಪ್ರಾರಂಭ ಆಗುತ್ತೆ, ತುಂಬ ಏಜಿನವರೆಗೆ, ತೀರಾ ವೃದ್ಧಾಪ್ಯದವರೆಗೆ ಕೂಡ ಈ ಸಮಸ್ಯೆ ಮುಂದುವರಿಯುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ.